ಸ್ನೇಹಿತರೆ ನಮಸ್ಕಾರ, ನಾ ಅಬ್ದುಲ್ ಮಾತಾಡ್ತಾ ಇರೋದು. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಅಂದರೆ ಹೊಲದಲ್ಲಿನೇ ಇದೆ, ಅದನ್ನು ತೊಗರಿ ಹೊಟ್ಟೆ ಇದೆ, ಕಾಣ್ತಿದೆ, ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಸ್ಕ್ರೀನ್ ಮೇಲೆ. ಪ್ಯೂರ್ ಇದೆ. ಆಮೇಲೆ ಏನಂತಂದರೆ, ಈಗೇನಂತಂದರೆ ತೊಗರಿ ಹೊಟ್ಟೆ ಆ ಥರ ಆಗ್ತಿದೆ ಅಂತಂದರೆ ಒಂದು ಮಷಿನ್ ಇರುತ್ತೆ, ಮಷಿನ್ ಮುಖಾಂತರ ಮಾಡ್ತಾರೆ. ಸೊ ಆ ಥರ ಮಾಡಿದರೆ ಏನಾಗುತ್ತೆ ಅಂತಂದರೆ ತೊಗರಿ ಹೊಟ್ಟು ಹಾಳಾಗಿ ಹೋಗುತ್ತೆ. ಅದನ್ನು ಸರಿಯಾಗಿ ಕುರಿಗಳಾಗಿರ್ಬೋದು, ಟಗರುಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಯಾವುದು ತಿನ್ನಲ್ಲ. ಬಟ್ ಇದು ಆ ಥರ ಇಲ್ಲ, ಕೈಲಿಂದನೇ ಅಂದರೆ ಬಡದ್ಗೇಸಿ ರಾಶಿ ಮಾಡ್ತಾರಲ್ಲ ನಮ್ಮ ಹಳ್ಳಿ ಕಡೆ ಅಂತಾರೆ. ಸೊ ಕೈಲಿಂದನೇ ಕಟ್ ಮಾಡಿ ಬಡದು ರಾಶಿ ಮಾಡ್ತಾರಲ್ಲ ಆ ಥರ ಪ್ಯೂರ್ ತೊಗರಿ ಹೊಟ್ಟೆ ಇದೆ. ಇದನ್ನು ನೋಡ್ತಾ ಇದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ತೋರಿಸ್ತೀನಿ ನಮಗೆ. ಸೊ ನಮ್ಮ ಕಡೆ ಏನಂತಂದರೆ ಜಾಸ್ತಿ ಈ ಥರ ಮಾಡ್ತಾ ಇರೋದಾದ್ರೆ ಟ್ರಾನ್ಸ್ಪೋರ್ಟ್ ಬೇರೆ ಕಾಣ್ತಾ ಇದೆ ನೋಡಿ, ನಿಮಗೆ ಗಾಡಿಯಲ್ಲಿ ಹಾಕಿರೋದು ವೆಹಿಕಲಲ್ಲಿ. ಸೊ ಇದು ಬಂದ್ಬಿಟ್ಟು ಏನಂತಂದರೆ ಗುಲ್ಬರ್ಗ ಲಕ್ಕಿ ಗೋಟ್ ಫಾರ್ಮಿಂದ ಸಿಗುತ್ತೆ. ಅಂದರೆ ಗುಲ್ಬರ್ಗ ನಿಯರ್ ಇದ್ದವ್ರಿಗೂ ತೊಗೊಳ್ಬೋದು, ಅಂದರೆ ಗುಲ್ಬರ್ಗ ಆಗಲಿ, ಬೀದರ್ ಆಗಲಿ, ಯಾದಗಿರಿ ಆಗಲಿ, ರಾಯಚೂರು ಆಗಲಿ. ಸೊ ಈ ಥರ ಇದ್ದವ್ರಿಗೂ ನಿಯರ್ ಅನಿಸುತ್ತೆ. ಸೊ ಬೇರೆ ಕಡೆ ಅಂದರೆ ಮಂಡ್ಯ ಮೈಸೂರು ಕಡೆ ಏನಂತಂದರೆ ಕಡಿಮೆ ಈ ಥರ ಎಲ್ಲ ತೊಗರಿ ಹೊಟ್ಟೆ ಎಲ್ಲ ಸಿಗೋಲ್ಲ. ಸೊ ಅಂಥವ್ರಿಗೆ ಏನಂತಂದರೆ ನಿಮ್ಮದು ಒಂದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಅಂದರೆ ನೀವು ಯಾವ ಥರ ವೆಹಿಕಲಲ್ಲಿ ತರ್ತೀರಿ ಅದ್ರ ಮೇಲೆ ಡಿಪೆಂಡ್ ನಿಮಗೆ. ಸೊ ವೆಹಿಕಲಲ್ಲಿ ನಿಮಗೆ ಬಿಟ್ಟಿದ್ದು ಅದನ್ನು. ಸೊ 12 ರೂಪಾಯಿ ಕೆ ಜಿ ಕೊಡ್ತಾರೆ ಅವರು. ಅವ್ರ ಜೊತೆ ಮಾತಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕಾಣ್ತಿದೆ, ಲಕ್ಕಿ ಗೋಟ್ ಫಾರ್ಮ್ ಅಂತೇಳಿ. ಅದ್ರ ಜೊತೆನೂ ಅವ್ರ ಜೊತೆನೂ ಮತ್ತು ಅವ್ರ ಹತ್ರ ಮೇಕೆಗಳು ಸಿಗ್ತಾವೆ. ಆಮೇಲೆ ಬೇರೆ ಬೇರೆ ತಳಿ, ವಿವಿಧ ತಳಿ ಮೇಕೆಗಳು ಸಿಗ್ತಾವೆ ಅವ್ರ ಹತ್ರ. ಇಲ್ಲ ಸರ್, ನಮ್ಮ ಹತ್ರ ಇರೋ ಮೇಕೆಗಳಿಗೆ ನಾವು ಮೇಯಿಸ್ತೀವಿ ಅಂತಂತಂದರೆ ನೀವು ತರ್ಬೋದು ಅದನ್ನು. ತೊಗರಿ ಹೊಟ್ಟಿದೆ, ಟನ್ ಗಟ್ಟಲೆ ಬೇಕಾದ್ರೆ ಟನ್ ಗಟ್ಟಲೆ ಸಿಗುತ್ತೆ, ಕೆ ಜಿ ಗಟ್ಟಲೆ ಬೇಕಾದ್ರೆ ಕೆ ಜಿ ಗಟ್ಟಲೆ ಸಿಗುತ್ತೆ. ಸೊ ನಿಮ್ಗೆ ಕಾಣ್ತಾ ಇದೆ ನೋಡ್ಕೊಳ್ಳಿ, ಯಾವ ಥರ ಇದೆ ಕ್ವಾಲಿಟಿ ನೋಡ್ಕೊಳ್ಳಿ. ಕ್ವಾಲಿಟಿ ಇಂಪಾರ್ಟೆಂಟ್. ನೀವು ಅಂತ ಇರ್ಬೋದು ಸರ್ ನಮಗೆ ಬೇರೆ ಅಂತೇಳಿ ಇಲ್ಲಿ ನೋಡಿ ತೋರಿಸ್ತಾ ಇದೆ ನಿಮಗೆ. ನೋಡಿ ಯಾವ ಥರ ಇದೆ, ಪ್ಯೂರ್ ಕ್ವಾಲಿಟಿ ಇದೆ ಅದರದ್ದು. ಬಡದು ರಾಶಿ ಮಾಡಿರೋದಿದೆ ಇದರಲ್ಲಿ, ಯಾವುದು ಗಾಡಿ ಮುಖಾಂತರ ವೆಹಿಕಲ್ ಮುಖಾಂತರ ಮಾಡಿರೋದಲ್ಲ, ಆ ಥರ ಇದೆ. ಸೊ ಹಾಗಾಗಿ ನಮ್ಮ ಜನಗಳಿಗೆ ತುಂಬ ಜನ ಕೇಳ್ತಾ ಇದ್ದರು ಸರ್ ನಮಗೆ ತೊಗರಿ ಹೊಟ್ಟಾಗಲಿ ಆಮೇಲೆ ಬೇರೆ ಟೈಪ್ ಏನಾದರೂ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಈಗೆಲ್ಲ ರಾಶಿ ಮಾಡ್ತಾ ಇದ್ದಾರಲ್ಲ, ಸೊ ಹಾಗಾಗಿ ಅವ್ರಿಗೆ ಒಂದು ಅನುಕೂಲ ಆಗಲಿ ಅಂತ ತಗೊಂಡ್ಗೇಸಿ. ಸೊ ಲಕ್ಕಿ ಗೋಟ್ ಫಾರ್ಮ್ ಅವರು ಏನಂತಂದರೆ ಹೋಲ್ಸೇಲ್ ದರದಲ್ಲಿ ಕಡಿಮೆ ರೇಟಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಂತಂದರೆ ಅವ್ರ ಹತ್ರ ನೀವು ಏನೇ ಇತ್ತು ಡೌಟ್ಸ್ ಅಂತಂದರೆ ಕ್ಲಿಯರ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ. ಆಮೇಲೆ ಏನಂತಂದರೆ ಇದು ಈ ವರ್ಷ ರಾಶಿ ಮಾಡಿದ್ದೇ ಇದೆ. ಸೊ ತುಂಬ ಜನ ಏನು ಮಾಡ್ತಾರೆ, ಹಳೇದು ಇಟ್ಕೊಂಡ್ಗೇಸಿ ಹಳೇದು ಕೊಡ್ತಾ ಇರ್ತಾರೆ. ಸೊ ಆ ಥರ ಒಂದು ಮೋಸ ಮಾಡ್ತಾ ಇರ್ತಾರೆ. ಸೊ ಆ ಥರ ಏನಿಲ್ಲ, ಪ್ಯೂರ್ ಇದೆ. ಈ ವರ್ಷ ಈಗ ಪ್ರೆಸೆಂಟ್ ರಾಶಿ ಮಾಡಿದ್ದೇ ಇದೆ, ನೀವು ಕಾಣ್ತಿದ್ದೀವಿ ನೋಡಿ ಹೊಲದಲ್ಲೇ ಇದ್ದಾರೆ ಅವರೆಲ್ಲ. ಸೊ ಆ ಥರ ಇದೆ. ಬೇಕಿದ್ದಾರೆ ಏನಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರ ನಂಬರ್ ಕಾಣ್ತಾ ಇದೆ ನಿಮಗೆ, ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಮತ್ತೇನಂತಂದರೆ ಬೇರೆ ಬೇರೆ ಟೈಪ್ನು ಅವ್ರ ಹತ್ರ ಏನಾದರೂ ಇತ್ತು ಅಂತಂದರೆ ಅವ್ರೇಬಲ್ ಮೇಕೆಗಳು ಬೇಕಾಗಿದ್ದು ಅಂತಂದರೆ ಮೇಕೆಗಳಿಗೂ ಬುಕ್ಕಿಂಗ್ ಮಾಡ್ಬೋದು, ನಿಮ್ಗೆ ಯಾವ ಥರ ಬೇಕು ಆ ಥರ ಮೇಕೆಗಳನ್ನ ಅವ್ರ ಹತ್ರ ಸಿಗುತ್ತೆ. ಆಮೇಲೆ ಅಂತಂತಂದರೆ ಇದು ಒಂದು ತೊಗರಿ ಹೊಟ್ಟು ಹಾಕೋದ್ರಿಂದ ಏನಂತಂದರೆ ಮರಿಗಳು ಸ್ವಲ್ಪ ಬೇಗ ಬೆಳವಣಿಗೆ ಆಗ್ತವೆ, ಆಮೇಲೆ ಶೈನಿಂಗ್ ಆಗ್ತವೆ. ಹಾಗಾಗಿ ಇದ್ರದ್ದು ಒಂದು ಉತ್ತಮ ಅಂತ ಹೇಳ್ತೇನೆ ನಾನು. ಸೊ ಯಾರಾದರೂ ಬೇಕಾಗಿತ್ತು ಅಂತಂದರೆ ಅವ್ರು ಸಂಪರ್ಕ ಮಾಡಿರಿ ಅಂತ ಹೇಳ್ತೇನೆ ನಾನು. ಯಾಕಂತಂದರೆ ತೊಗೊಳ್ರಿ, ಚೆನ್ನಾಗಿದೆ ಅಂತ ಹೇಳ್ತೇನೆ ನಾನು ಈಗ. ಸೊ ಅದಕ್ಕಿಂತ ಹೆಚ್ಚಾಗಿ ಏನಂತಂದರೆ ನಮ್ಮ ಜನಗಳು ಏನು ಮಾಡ್ತಾರೆ ಅಂತಂದರೆ ಟ್ರ್ಯಾಕ್ಟರ್ಗಟ್ಟಲೆ ತರಿಸ್ತಾರೆ. ಸೊ ಟ್ರ್ಯಾಕ್ಟರ್ಗಟ್ಟಲೆ ಅದು ಬೇರೆ ಸೆಕೆಂಡರಿ, ಬಟ್ ಇವ್ರ ಹತ್ರ ಕೆ ಜಿಗಟ್ಟಲೆ ಸಿಗ್ತಾ ಇದೆ. ಸೊ ಇದನ್ನು ಚೆನ್ನಾಗಿದೆ ಕ್ವಾಲಿಟಿ. ಸೊ ತೊಗೊಳ್ರಿ ಅಂತ ಹೇಳ್ತೀನಿ ನಾನು, ಬೈಬ್ಯಾಕ್ ಮಾಡ್ಕೊಳ್ರಿ, ನಿಮ್ಗೆ ಗೊತ್ತಾಗುತ್ತೆ ಅದ್ರದ್ದು ಯಾವ ಥರ ಅಂತೇಳಿ. ಗೇಶಿ ಇದರಿಂದ ನಮ್ಮ ಒಂದು ಮರಿಗಳಿಗೆ ಏನಂತಂದರೆ ಬೇಗ ಬೆಳವಣಿಗೆ ಬರ್ತವೆ. ಆಮೇಲೆ ಏನಂತಂದರೆ ನೀರು ಜಾಸ್ತಿ ಕುಡಿಯುತ್ತೆ, ಅದರದ್ದು ಒಟ್ಟು ಜಾಸ್ತಿ ಹಾಕೋದ್ರಿಂದ ನೀರು ಜಾಸ್ತಿ ಕುಡಿಯುತ್ತೆ. ಜಾಸ್ತಿ ಹಸಿಮೇವು ಹಾಕಿದ್ರೆ ಏನಾಗ್ತಂತಂದರೆ ಮರಿಗಳು ಉಚ್ಚಿಗಂತವೆ ಜಾಸ್ತಿ. ಬಟ್ ಒಟ್ಟು ತೊಗರಿ ಹೊಟ್ಟಾಗಲಿ ಶೇಂಗಿನ ಹೊಟ್ಟಾಗಲಿ ಈ ಥರ ಹಾಕೋದ್ರೆ ಏನಂತಂದರೆ ಮರಿಗಳು ಉಚ್ಕೊಳ್ಳೋದು ಕಡಿಮೆ. ಸೊ ಹಾಗಾಗಿ ಒಟ್ಟು ನೀವು ತಂದು ಇಟ್ಕೊಂಡ್ರಿ ಅಂತಂದರೆ, ಸೊ ನಿಮ್ಗೆ ಒಂದು ಟನ್ ಗಟ್ಟಲೆ ತಂದು ಇಟ್ಕೊಂಡ್ರಿ ಅಂತಂದರೆ ಬಿದ್ದಿರುತ್ತೆ ನಿಮ್ಗೆ ವರ್ಷನ್ ಗಟ್ಟಲೆ. ಯಾಕಂದರೆ ಒಂದು ಸೀಸನಲ್ಲಿ ಅಷ್ಟೇ ಸಿಗುತ್ತೆ ಇದು ಒಟ್ಟು. ಮತ್ತು ನಾವು ಬೇರೆ ಟೈಮಲ್ಲಿ ಬೇಕು ನಮಗೆ ತೊಗರಿ ಒಟ್ಟು ಅಂತಂದರೆ ಸಿಗೋಲ್ಲ, ಶೇಂಗದ ಒಟ್ಟು ಅಂದ್ರೆ ಸಿಗೋಲ್ಲ. ಸೊ ಯಾವ ಟೈಮಲ್ಲಿ ಕಟಾವಿಗೆ ಬಂದು ರಾಶಿ ಮಾಡಿರ್ತಾರಲ್ಲ ತೊಗರಿ, ಅದೇ ಟೈಮಲ್ಲಿ ತೊಗರಿ ಒಟ್ಟು ಸಿಗುತ್ತೆ. ಸೊ ಹಾಗಾಗಿ ಅವ್ರ ಹತ್ರ ಅವೈಲೇಬಲ್ ಇದೆ, ನಿಮ್ಗೆ ಎಷ್ಟು ಟನ್ ಬೇಕಾದರೂ ಸಿಗುತ್ತೆ. ಸೊ ಬೇರೆ ಬೇರೆ ಮಂಡ್ಯ, ಮೈಸೂರು, ಬೇರೆ ಎಲ್ಲೇ ಇರಲಿ, ಯಾವುದೇ ಒಂದು ಜಿಲ್ಲೆಯಲ್ಲಿ ಇರಲಿ, ಅವ್ರು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಅವ್ರ ಕಡೆಯಿಂದ 12 ರೂಪಾಯಿ ಕೆ ಜಿ ಇದೆ ಅದನ್ನು. ಸೊ ವೀಡಿಯೋನೋ ನಾನು ಲಾಂಚ್ ಮಾಡ್ಬೇಕಂತ ಅಂದ್ಕೊಂಡೆ. ಇನ್ನು ಬೇರೆ ಬೇರೆ ಟೈಪ್ ಇದ್ದವನು ನಿಮ್ಗೆ ಹಾಕ್ತೀನಿ ಅದ್ರ ನೆಕ್ಸ್ಟು ಶೇಂಗದ ಹೊಟ್ಟದ್ ಮಾಡ್ತಾ ಇರ್ತೀನಿ ನಾನು ವೀಡಿಯೋ. ಸೊ ತೊಗರಿ ಹೊಟ್ಟದ ಈ ಥರ ಇದೆ. ಸೊ ಅವ್ರನ್ನ ಮಾತಾಡ್ಕೊಳ್ಳಿ, ಏನೇ ಇತ್ತು ಅಂತಂದರೆ ಹೇಳ್ತೀನಿ ನಾನು. ಏನೇ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನು ನಿಮಗೆ ಬೇರೆ ಬೇರೆ ಯಾವ ಥರ ವೀಡಿಯೋ ಬೇಕಂತೇಳಿ ಆ ಥರ ವೀಡಿಯೋಗಳು ಖಂಡಿತ ನಾನು ಮಾಡ್ತೀನಿ ನಾನು. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ ಇಂಪಾರ್ಟೆಂಟ್, ಈಗಾಗಲೇ 100,000 ಜನ ನನ್ನ ಜೊತೆ ಇದ್ದಾರೆ. ಸೊ ಒಂದು ಸಾರಿ ತಂದು ನೀವು ಶೇಖರಣೆ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಕುರಿ ಸಾಕಾಣಿಕೆ ಆಗಲಿ, ಮೇಕೆ ಸಾಕಾಣಿಕೆ ಆಗಲಿ, ಉಸ್ಮಾನಿಬಾದ್ ವಿವಿಧ ತಳಿ, ಯಾವುದೇ ಕುರಿ ಸಾಕಾಣಿಕೆ ಮಾಡಿರಿ ಬೇರೆ ತಳಿಗಳು, ಕಂಪಲ್ಸರಿ ತೊಗರಿ ಹೊಟ್ಟು ತಂದು ಇಟ್ಕೊಂಡ್ರಿ ಅಂತಂದರೆ ನಿಮ್ಗೆ ಒಂದು ಯೂಸ್ ಆಗುತ್ತೆ ಮುಂದಿನ ಬೇಸಿಗೆವರೆಗೂ. ಸೊ ಅವ್ರ ಗೋಡಮಲ್ಲಿ ಇದೆ ನೋಡಿ, ಗೋಡಮ್ ತೋರಿಸ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಯಾರಲ್ಲಿ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.